ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಪದಕದ ನಿರೀಕ್ಷೆ ಇರುವಂತದ್ದು. ಇನ್ನು ಒಲಿಂಪಿಕ್ಸ್ ಬ್ಯಾಡ್ಮಿಂಟನ್ ನಲ್ಲಿ ಚಿನ್ನದ ಪದಕದ ಆಸೆ ಮೂಡಿಸಿದಂತ ಪಿವಿ ಸಿಂಧು ನಿರಾಸೆಯನ್ನು ಮೂಡಿಸಿದ್ದಾರೆ. ನಿನ್ನೆ ನಡೆದಂತ ಸೆಮಿಫೈನಲ್ ಮ್ಯಾಚ್ ನಲ್ಲಿ ಚೈನೀಸ್ ತೃಪೆಯ ಆಟಗಾರ್ತಿ ವಿರುದ್ಧ ಸೋಲನ್ನ ಅನುಭವಿಸಿದ್ದಾರೆ. ಇದು ಮೂರನೇ ಸ್ಥಾನಕ್ಕಾಗಿ ಚೀನಾ ವಿರುದ್ಧ ಪಂದ್ಯ ನಡೆಯಲಿದೆ. ಈ ಪಂದ್ಯದಲ್ಲಿ ಸಿಂಧು ಗೆದ್ದರೆ ಕಂಚಿನ ಪದಕವಾದರೂ ಸಿಗುತ್ತೆ. ಮತ್ತೊಂದು ಕಡೆ ಭಾರತ ಪುರುಷರ ಹಾಕಿ ತಂಡ ಸೆಮಿಫೈನಲ್ ನಲ್ಲಿ ಇಂದು ಗ್ರೇಟ್ ಬ್ರಿಟನ್ ತಂಡವನ್ನ ಎದುರಿಸಲಿದೆ. ಹಾಕಿಯಲ್ಲಿ ಇನ್ನೂ ಪದಕದ ಆಸೆ ಜೀವಂತವಾಗಿದೆ. ಭಾರತದ ಮಹಿಳೆಯರ ಹಾಕಿ ತಂಡ ಕ್ವಾರ್ಟರ್ ಫೈನಲ್ ನ ಪ್ರವೇಶ ಮಾಡಿದೆ. ಎಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು ನೋಡ್ತಾರೆ ನ್ಯೂಸ್ 18.